ಪೇಜಾವರ ಶ್ರೀಗಳನ್ನು ಪುಡಿ ರಾಜಕಾರಣಿ ಎಂದಿದ್ದ ಕಾಂಗ್ರೆಸ್ ನಾಯಕ ಬಿ ಕೆ ಹರಿಪ್ರಸಾದ್ ಹೇಳಿಕೆಗೆ ಶಾಸಕ ಹರೀಶ್ ಪೂಂಜಾ ತಿರುಗೇಟು ನೀಡಿದ್ದಾರೆ ಮಂಗಳೂರಿನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಹರಿಪ್ರಸಾದ್ ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಸನಾತನ ಧರ್ಮದಲ್ಲಿ ಗುರು ಪರಂಪರೆಗೆ ಸಾಕಷ್ಟು ಗೌರವ ಇದ್ದರೂ ಬಿಕೆ ಹರಿಪ್ರಸಾದ್ ಅವರು ಗುರು ಪರಂಪರೆಗೆ ಅವಮಾನ ಮಾಡಿದ್ದಾರೆ ಪೇಜಾವರ ಶ್ರೀಗಳ ಬಗ್ಗೆ ಕೀಳು ಮಟ್ಟದ ಹೇಳಿಕೆ ನೀಡುವ ಮೂಲಕ ಬಿಕೆ ಹರಿಪ್ರಸಾದ್ ಅವರು ಹಿಂದೂಗಳ ನಂಬಿಕೆಗೆ ಅಪಪ್ರಚಾರ ಮಾಡಿದ್ದಾರೆ ನಿಮಗೆ ತಾಕತ್ತು ಇದ್ರೆ ಬೇರೆ ಧರ್ಮದ ಧರ್ಮ ಗುರುಗಳ ಬಗ್ಗೆ ಇಂತಹ ಹೇಳಿಕೆ ನೀಡಿ ಅಂತ ಸವಾಲು ಎಸೆದಿದ್ದಾರೆ ಶ್ರೀಗಳ ಹೇಳಿಕೆ ಅದು ಅವರ ವೈಯಕ್ತಿಕ ಹೇಳಿಕೆ ಆಗಿದ್ದು ಅದನ್ನು ಹೇಳುವ ಹಕ್ಕನ್ನು ಅವರಿಗೆ ಪ್ರಜಾಪ್ರಭುತ್ವ ನೀಡಿದೆ ಅಂತ ಹೇಳಿದ್ದಾರೆ ಕೆಲಸವನ್ನು ಬಿ ಕೆ ಹರಿಪ್ರಸಾದ್ ಅವರು ಮಾಡಿರ್ತಕ್ಕಂಥದ್ದು ಬಿ ಕೆ ಹರಿಪ್ರಸಾದ್ ಅವರಿಗೆ ಕೇಳಬಯಸ್ತೇನೆ ನಿಮಗೆ ತಾಕತ್ತಿದ್ರೆ ಯಾವುದೋ ಒಬ್ಬ ಮುಸಲ್ಮಾನ ಧರ್ಮಗುರುಗಳ ಬಗ್ಗೆ ನಿಮಗೆ ಈ ರೀತಿಯ ಅವಹೇಳನಕಾರಿಯಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಡಲಿಕ್ಕೆ ನಿಮ್ಮ ಹತ್ರ ತಾಕತ್ತಿದೆಯಾ ಅಥವಾ ಕ್ರಿಶ್ಚಿಯನ್ ಸಮುದಾಯದ ಪಾದ್ರಿಗಳ ಬಗ್ಗೆ ನಿಮಗೆ ಈ ರೀತಿ ಅವಹೇಳನಕಾರಿಯಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಡಲಿಕ್ಕೆ ನಿಮ್ಮ ಹತ್ರ ತಾಕತ್ತಿದೆಯಾ ನೀವು ಇವತ್ತು ಏನು ಹಿಂದೂ ಸಮಾಜದ ಸ್ವಾಮೀಜಿಯ ಬಗ್ಗೆ ಮಾತಾಡಿದ್ದೀರಿ ಇದನ್ನು ಖಂಡಿತವಾಗಿಯೂ ಹಿಂದೂ ಸಮಾಜ ಇದಕ್ಕೆ ಉತ್ತರವನ್ನು ಕೊಡತಕ್ಕಂಥ ಕೆಲಸವನ್ನು ಮಾಡ್ತದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಒಂದೇ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸದೆ ರಾಜಕೀಯದಲ್ಲಿ ಇರುವ ಏಕೈಕ ಪುಡಿ ರಾಜಕಾರಣಿ ಅಂದರೆ ಅದು ಬಿ ಕೆ ಹರಿಪ್ರಸಾದ್ ಕೇವಲ ಗಾಂಧಿ ಕುಟುಂಬದಲ್ಲಿ ಆತ್ಮೀಯ ಎಂಬುದನ್ನು ಮುಂದಿಟ್ಟು ರಾಜಕಾರಣ ಮಾಡಿದ ವ್ಯಕ್ತಿ ಬಿ ಕೆ ಹರಿಪ್ರಸಾದ್ ಕಾವಿಯ ಬಗ್ಗೆ ಅವರಿಗೆ ಗೌರವ ಯಾಕಿಲ್ಲ ಅನ್ನೋದು ಗೊತ್ತಾಗಬೇಕಾದ್ರೆ ಅವರ ಡಿ ಎ ಟೆಸ್ಟ್ ಮಾಡಬೇಕು ಅಂತ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜ್ ಟೀಕಿಸಿದ್ದಾರೆ ಪೇಜಾವರ ಶ್ರೀಗಳನ್ನು ಪುಡಿ ರಾಜಕಾರಣಿಗೆ ಹೋಲಿಸಿದ ವಿಚಾರವಾಗಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ ಈ ವಿಚಾರ ಹೇಳಿದ್ದಾರೆ ಭಾರತ ಜಾತ್ಯಾತೀತ ರಾಷ್ಟ್ರ ಅಲ್ಲ ಇದೊಂದು ಸನಾತನ ಹಿಂದೂ ಸಂಸ್ಕೃತಿಯನ್ನ ಒಳಗೊಂಡು ಎಲ್ಲವನ್ನ ಸ್ವೀಕಾರ ಮಾಡಿರುವ ರಾಷ್ಟ್ರ ಅಂತ ಹೇಳಿದ್ದಾರೆ ಪ್ರಸಾದಿಗೆ ಒಂದು ಚುನಾವಣೆಯನ್ನು ಗೆಲ್ಲತಕ್ಕಂತ ಯೋಗ್ಯತೆ ಇಲ್ಲದವರು ರಾಜಕಾರಣದ ಬಗ್ಗೆ ಮಾತಾಡ್ತಾರೆ ಪುಡಿ ರಾಜಕಾರಣಿ ಬಿ ಕೆ ಹರಿಪ್ರಸಾದ್ ಅವರು ಯಾಕೆ ಅಂತ ಹೇಳಿದ್ರೆ ಹಿಂಬಾಗಿಲಿನ ಮೂಲಕ ಗಾಂಧಿ ಕುಟುಂಬದಲ್ಲಿ ಆತ್ಮೀಯರಾಗಿದ್ದುಕೊಂಡು ಅದನ್ನೇ ಬಂಡವಾಳ ಆಗಿಟ್ಟುಕೊಂಡು ರಾಜಕಾರಣಿ ಈ ದೇಶದಲ್ಲಿ ಮಾಡಿರತಕ್ಕಂಥವರು ಬಿ ಕೆ ಹರಿಪ್ರಸಾದ್ ಅವರು ನಿಮ್ಮ ಹತ್ರ ರಾಜಕಾರಣದ ಯೋಗ್ಯತೆ ಇಲ್ಲ ರಾಜಕಾರಣದ ರಾಜಕಾರಣದ ಮೂಲಕ ಚುನಾವಣೆಯಲ್ಲಿ ಸ್ಪರ್ಧಿಸಿ ಜನಾಭಿಪ್ರಾಯದ ಮೂಲಕ ಗೆಲ್ಲತಕ್ಕಂಥ ಅರ್ಹತೆ ಇಲ್ಲದವರೇ ಈ ಮಾತುಗಳನ್ನು ಹೇಳಲಿಕ್ಕೆ ಹೇಳುವಂಥದ್ದು ಪುಡಿ ರಾಜಕಾರಣಿ ಇವತ್ತು ಇದ್ದರೆ ಅದು ಬಿ ಕೆ ಹರಿಪ್ರಸಾದ್ ಬಿಟ್ಟರೆ ಇನ್ನೊಬ್ಬರಲ್ಲ ಕೇಸರಿಯ ಬಗ್ಗೆ ಕಾವ್ಯ ಬಗ್ಗೆ ಬಿ ಕೆ ಹರಿಪ್ರಸಾದ್ ಅವರಿಗೆ ಗೌರವ ಯಾಕೆ ಇಲ್ಲ ಅಂತ ಹೇಳಿದರೆ ನಾನು ಅವತ್ತು ಹಾಗೆ ಹೇಳಿದ ರೀತಿಯಲ್ಲಿ ಅವರ ಡಿ ಎನ್ ಎ ಟೆಸ್ಟ್ ಮಾಡಬೇಕು ಅವರ ಡಿ ಎನ್ ಎಲ್ಲಿ ಕೇಸರಿ ಇದೆಯಾ ಅವರ ಡಿ ಎನ್ ಎಲ್ಲಿ ಹಸಿರು ಇದೆಯಾ ಡಿ ಎನ್ ಎ ಅಲ್ಲಿ ಬಿಳಿ ಇದೆಯಾ ಎನ್ನುವಂಥದ್ದನ್ನು ಮತ್ತೊಮ್ಮೆ ಟೆಸ್ಟ್ ಮಾಡಬೇಕ ಮಾಡಿದರೆ ಮಾತ್ರ ಅವ್ರು ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತದೆ